ಹಿಂದೆ ಸ್ಟೋರಿ ಟೈಮ್ ಗೆ ಸ್ವಾಗತ. ನಾನು ನಿಮ್ ಸ್ಪಂದನಾ ನಿಮ್ಮೆಲ್ಲರಿಗೂ ಒಂದು ಕಥೆಯನ್ನ ಹೇಳ್ತೀನಿ. ಕಥೆ ಮುಗಿದ ಮೇಲೆ ಪ್ರಶ್ನೆಗಳ ಆಟವನ್ನ ಕೂಡ ಆಡೋಣ. ಇವತ್ತಿನ ನಮ್ಮ ಕಥೆಯ ಹೆಸರು ಶಾಲೆಯಲ್ಲಿ ರಾಣಿಯ ಮೊದಲ ದಿನ. ಮಕ್ಕಳೇ, ಏನಿದು ಅಂತ ಯೋಚಿಸ್ತಿದ್ದೀರಾ? ಇದನ್ ಕಥೆಯನ್ನ ಶುರು ಮಾಡೋ ಮೊದಲು ಕೆಲವೊಂದು ಅಂಶಗಳನ್ನ ನಾವು ಗಮನಿಸಬೇಕಾಗುತ್ತೆ. ಕಥೆಯಲ್ಲಿ ಬರುವಂತಹ ಪಾತ್ರಗಳು ಯಾವುವು ಹಾಗೂ ಪಾತ್ರಗಳ ಜೊತೆ ಏನಾಗುತ್ತೆ, ಏನ್ ಮಾಡ್ತಾರೆ ಪಾತ್ರಗಳು ಅನ್ನೋದನ್ನ ಗಮನಿಸ್ತಾ ಹೋಗೋಣ ಮಕ್ಕಳೇ. ಈಗ ಕಥೆಯನ್ನ ಶುರು ಮಾಡೋಣ. ಎಲ್ರೂ ರಾಣಿಯ ಶಾಲೆಯ ಮೊದಲನೇ ದಿನ ಹೇಗಿತ್ತು ಅಂತ ತಿಳ್ಕೊಳಕ್ಕೆ ಕಾತರದಿಂದ ಕಾಯ್ತಿದ್ದೀರಾ ಅಲ್ವಾ? ಬನ್ನಿ ನೋಡೋಣ ರಾಣಿಯ ಶಾಲೆಯಲ್ಲಿ ಮೊದಲನೇ ದಿನ ಅನುಭವ ಹೇಗಿತ್ತು ಅಂತ. ಶಾಲೆಗೆ ಮೊದಲನೇ ಸಲ ಹೋಗ್ತಿದ್ದೀನಿ. ಅಮ್ಮ ನನ್ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಿದ್ದಾಳೆ. ನಾನ್ ಅಮ್ಮನಿಗೆ, ಅಮ್ಮ ಕೈ ಬಿಡು, ನಾನ್ ಒಬ್ಳೆ ಹೋಗ್ತೀನಿ ಅಂತ ಅಂದೆ. ಆಗ ಅಮ್ಮ ಕೈನ ಇನ್ನು ಬಿಗ್ಗಿಯಾಗಿ ಹಿಡಿದ್ರು. ಶಾಲೆ ಹತ್ರ ತುಂಬಾ ಮಕ್ಕಳು, ಕೆಲವೊಬ್ರು ಬಸ್ ನಲ್ಲಿ ಬರ್ತಾರೆ, ಕೆಲವೊಬ್ರು ಆಟೋದಲ್ಲಿ ಬರ್ತಾರೆ, ಕಾರ್ ನಲ್ಲಿ ಬರ್ತಾರೆ, ಇನ್ ಕೆಲವು ಮಕ್ಕಳು ಸೈಕಲ್ ನಲ್ಲಿ ಬರ್ತಾ ಇದ್ರು. ನನ್ ಹಾಗೆ ನಡ್ಕೊಂಡ್ ಬರೋ ಮಕ್ಕಳು ಕೂಡ ಇದ್ರು. ಗೇಟ್ ಹತ್ರ ಹೋದ್ವಿ, ಅಮ್ಮ ಅಲ್ಲೇ ನಿಂತ್ಲು. ನಾನು ಒಳಗ್ ಹೋಗ್ಬೇಕು. ಸುತ್ತಮುತ್ತ ಹೊಸ ಮುಖಗಳು. ನಾನು ಒಂದೊಂದೇ ಹೆಜ್ಜೆ ಮುಂದೆ ಮುಂದೆ ಹೋದೆ. ಹಿಂತಿರುಗಿ ನೋಡಿದ್ರೆ ಅಮ್ಮ ಚಿಕ್ಕದಾಗಿ ಕಾಣಿಸಿದ್ಲು. ನನ್ನ ಬಿಟ್ಟು ಹೋಗ್ಬಿಟ್ರೆ, ನಾ ಅಮ್ಮನ ಬಳಿ ಮತ್ತೆ ಓಡಿ ಅಮ್ಮನ ಕೈ ಹಿಡಿದು ಅಮ್ಮ ನನ್ನ ಬಿಟ್ಟು ಹೋಗ್ಬೇಡ ಅಂತ ಹೇಳ್ದೆ. ಆಗ ಎಲ್ರೂ ಒಳಗಡೆ ಹೋಗಿದ್ದಾರೆ, ನಾನ್ ಮಾತ್ರ ಹೊರಗೆ. ಟೀಚರ್ ಬಂದು ನನ್ನ ನೋಡಿ ನಕ್ಕಿದ್ರು, ನಾನು ನಕ್ಕೆ. ಆಗ ಅಮ್ಮ, ರಾಣಿ ನೀನು ಹೊರಗೆ ಬಂದಾಗ ನಾನು ಇಲ್ಲೇ ಇರುವೆ ಅಂತ ಹೇಳಿದ್ರು. ನಾನು ಕೈ ಬಿಟ್ಟೆ, ಅಮ್ಮ ಕೈ ಬೀಸಿದಳು. ನಾನು ಒಳಗೆ ಓಡಿದೆ. ನಾ ಶಾಲೆ ಮುಗಿಸಿ ಬರುವಾಗ ಅಮ್ಮ ಅಲ್ಲೇ ಇರುವಳು. ಇದು ರಾಣಿಯ ಶಾಲೆಯಲ್ಲಿನ ಮೊದಲನೇ ದಿನ ಅನುಭವ ಮಕ್ಕಳೇ. ನಿಮ್ಮ ಮೊದಲನೇ ದಿನ ಶಾಲೆಯಲ್ಲಿ ಹೇಗಿತ್ತು? ಈಗ ನಾವು ಪ್ರಶ್ನೆಗಳ ಆಟವನ್ನ ಆಡೋಣ ಬನ್ನಿ. ಈಗ ಕಥೆಯ ಹೆಸರನ್ನ ಒಮ್ಮೆ ನೆನಪಿಸ್ಕೊಳ್ಳೋಣ ಮಕ್ಕಳೇ. ಶಾಲೆಯಲ್ಲಿ ರಾಣಿಯ ಮೊದಲ ದಿನ. ಮೊದಲನೇ ಪ್ರಶ್ನೆ, ಈ ಕಥೆ ಯಾರ ಬಗ್ಗೆ ಇದೆ? ರಾಣಿಯ ಬಗ್ಗೆ ಇದೆ ಮಕ್ಕಳೇ. ಎರಡನೇ ಪ್ರಶ್ನೆ, ರಾಣಿಯನ್ನ ಶಾಲೆಗೆ ಯಾರು ಬಿಡುತ್ತಿದ್ರು? ರಾಣಿಯ ಅಮ್ಮ. ಮೂರನೇ ಪ್ರಶ್ನೆ ಮಕ್ಕಳೇ, ರಾಣಿಯನ್ನ ನೋಡಿದಾಗ ಟೀಚರ್ ಏನು ಮಾಡಿದರು? ಟೀಚರ್ ನಕ್ಕರು. ಈಗ ನಾಲ್ಕನೇ ಪ್ರಶ್ನೆ ನೋಡೋಣ ಮಕ್ಕಳೇ, ರಾಣಿ ಶಾಲೆಯ ಒಳಗೆ ಹೋಗುವಾಗ ಅಮ್ಮ ಏನು ಮಾಡಿದರು? ಅಮ್ಮ ರಾಣಿಗೆ ಕೈ ಬೀಸಿದರು. ಮಕ್ಕಳೇ, ಈ ಆಟವನ್ನ ಮತ್ತೆ ಆಡಲು ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಇದನ್ನ ಹಂಚಿಕೊಳ್ಳಲು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಅನ್ನ ಬಳಸಿ. ಪೋಷಕರು ತಮ್ಮ ಅಭಿಪ್ರಾಯವನ್ನ ತಿಳಿಸಲು ಫೀಡ್ಬ್ಯಾಕ್ ಫಾರ್ಮ್ ಅನ್ನ ಬಳಸಬಹುದು. ಧನ್ಯವಾದಗಳು. ಬಾಯ್ ಮಕ್ಕಳೇ.